ಬಂದಿದ್ದಾಳೆ ಸದ್ಯ. ಆ ದೇವ್ರು ನನ್ನ ಕೈ ಬಿಡ್ಲಿಲ್ಲ, ಒಂದು ಪ್ರಾರ್ಥನೆನಾದ್ರೂ ಕೇಳಿಸ್ಕೊಂಡ. ಹಾಗಾದ್ರೆ ಬರೀ ಪೂಜೆನೆ ಮಾಡ್ತಾ ಇರಬೇಕಾಗಿತ್ತು. ಬಿಡನು ನಿನ್ನ ಪಾದ, ಬಿಡನು ನಿನ್ನ ಪಾದ, ಮಗಳು ಬೆಂಗಳೂರು ತಲುಪುವ ತನಕವೂ ನಿನ್ನ ಪಾದ ಬಿಡುವುದಿಲ್ಲ ಬಿಡುವುದಿಲ್ಲ ಎಂದು ಶ್ರೀರಾಘವೇಂದ್ರ ಸ್ವಾಮಿ ಕಾಲು ಎಳೆಯುತ್ತಾ ಕೂತಿರಬೇಕಾಗಿತ್ತು. ಅಲ್ಲ, ದೇವ್ರು ಕಣ್ಣು ಬಿಡ್ತಾನೆ, ದೇವ್ರು ಕಣ್ಣು ಬಿಡ್ತಾನೆ ಅಂತ ಸುಮ್ಮನೆ ಕೂತಿದ್ರೆ ಇಷ್ಟೊತ್ತಿ ನಮ್ಮ ಕತೆ ಮುಗಿದು ಹೋಗ್ತಿತ್ತು. ನಾನು ಬುದ್ಧಿ ಉಪಯೋಗಿಸಬೇಕಾಯ್ತು. ಇನ್ನು ಮೇಲಾದ್ರೂ ದೇವ್ರ ಮುಂದೆ ಕುಯ್ಯಮುರ್ರ ಅಂತ ರಾಜ ನಿಲ್ಲಿಸು. ನೀನು ತನ್ನ ಸಮಾಧಾನಕ್ಕೆ ನಾನು ಮಾಡ್ಕೋತೀನಿ. ಸದ್ಯ ಮಗಳು ಬಚಾವಾದ್ಲು, ಸಮಸ್ಯೆ ಇಲ್ಲಿಗೆ ಬಗ್ಗೆ ಹರಿದುದ್ದ ಮಾತು ತಿಳ್ಕೋಬೇಡಿ. ಮತ್ತೆ ಚಂದ್ರಗಿರಿಯವರು ಬಂದೇ ಬರ್ತಾರೆ, ಆಗ ಈ ಮನೆಗೆ ಬೆಂಕಿ ಹಚ್ಚಿಬಿಟ್ಟು ಹೋಗ್ತಾರೆ. ಚಕ್ರದ ಬಾಯಿ ಬರ ಹಾಕ, ಕೆಟ್ಟ ಮಾತು ಬಿಟ್ಟು ನೀನು ಬಾಯಲ್ಲಿ ಒಂದೇ ಒಂದು ಮಾತು ಒಳ್ಳೆ ಮಾತು ಬರಲ್ಲ. ನಿಮಗೆ ಅಪಶಕುಂತರ ಕಾಣ್ಬೋದು, ಮುಂದಾಗ ದುರಂತ ನನ್ನ ಕಣ್ಣಿಗೆ ಕಾಣ್ತಾ ಇದೆ. ನಾಳೆ ಏನಾಗುತ್ತೋ ಅಂತ ನಿತ್ಯಲ್ಲೂ ಹೆದರಿ ಎದ್ದು ಕೂತಿರ್ತೀನಿ. ಅಂದ್ರೆ ಈ ಧರ್ಮಯನ ಶಕ್ತಿಗಿಂತ ಅಜ್ಜುಜ್ಬಿ ಚಂದ್ರಗಿರಿ ಅವ್ರು ಹೆಚ್ಚರಲ್ಲ ನಿನಗೆ? ಗಂಡರ ಮೇಲೆ ತಾತ್ಸರ ಇದು ಗೊತ್ತಾಗುತ್ತೆ. ಇನ್ನೊಂದು ಸಾರಿ ಚಂದ್ರಗಿರಿ ಅವ್ರು ಬರಲಿ, ಒಬ್ರು ಕೈ ಕಾಲು ನೆಟ್ಟು ವಾಪಸ್ ತಗೊಂಡು ಹೋಗಲ್ಲ. ಎಲ್ಲ ವ್ಯವಸ್ಥೆ ಆಗಿದೆ, ಗುರು ಬಂದಿದ್ದಾನಲ್ಲ. ಏ ರುಕ್ಮಿಣಿ, ಆ ಚಂದ್ರಗಿರಿ ಚಾಂಡಾಲನ್ನು ಬಿಡಲ್ಲ, ಚಂದ್ರಗಿರಿ ಕಲ್ಪನನ್ನು ಬಿಡಲ್ಲ. ಹಿಡಿದು ವಂಶ ವಾಪಸ್ ಗೋವಿ ಧರ್ಮಯ್ಯ ಕಾಡು ಮಲ್ಲಿಗೆ ಎಸ್ಟೇಟ್.